ಎರಡನೇ ಕೃತಿ ಅಂಬಾಸುತ ಅಮರ ವಿನುತ ವಿಘ್ನೇಶ್ವರನನ್ನು ಸ್ತುತಿಸುವಂಥ ಒಂದು ನೃತ್ಯ ಆನಂದ ನರ್ತನ ಗಣಪತಿ ಅನ್ನುವಂಥದ್ದು. ರಾಗ ಹಂಸಧ್ವನಿ, ತಾಳ ಆದಿತಾಳ ನಿಮ್ಮ ಮುಂದೆ. Parama nanda nartana ganavati.
ओंकार गजवदनौ परमं परमानन्द नर्तन गणपतिं भवये चिदाकार मूलाधार ओंकार गजवदनौ परमं परमानन्द नर्तन गणपतिं भवये मुनीन्द्रगणनुत शिवशङ्करमानसविलीनमानं सानन्द मुनीन्द्रगणनुत शिवशङ्करमानसविलीनमानं तल्त्रिलयसमन्वितगन्धर्व चारुणवराणुदीयमानौ तल्त्रिलयसमन्वितगन्धर्व चारुणवराणुदीयमानौ जनमन्दारम् अनुपमदिव्यकलेभरशोभायमानम् दीनजनमन्दारम् अनुपमदिव्यकलेभरशोभायमानम् भासमानम् असमानम् भजमानम् भक्तजनसम्मानम् भासमानम् असमानम् भजमानम् भक्तजनसमानम् पामगमागससासरे तकजनोदिमित किडतळाङ्कुदक तीणुत दीणुत तां तैयतां दीणुत दीणुत तां तैयतां दीनुत दीनुत तां तैयतां तां तणं धरितां तकजनं तणं धरितैतां तणं धरितां तकजनं तणं धरितैतां तां दणं धरि दणं तणं धरि 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 धीमि 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 किट 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 जनु 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 नुतक धीमि पद सरसिजं भगपमनिप मरकतनिभं मदकरिमुखं प्रणवललितं अजितं अनगं शुभदं परमं कनकाम्बरधर एकदन्तं अजितं मनगं शुभदं परमं कनकाम्बरधर एकदन्तं तद्धिटगजनं तणगदिमिति तगजनं तणगदिमितगजनं तणगदिमित गजनं तणगदिमिति तगजनं तणगदिमितगजनं तणगदिमितै गजनं तणकपरमानन्द नर्तन गणपतिं भवये चिदाकार मूलाधार ओंकार गजवदनौ परमं परमानन्द नर्तन गणपतिं भवये Yeah.
ಮೂರನೇ ನೃತ್ಯ ಆಂಡಾಳ ಕೌತ್ವಂ. ಇದು ಆಂಡಾಳ ದೇವಿಯ ಒಂದು ಕವಿತ್ವವನ್ನು ಒಳಗೊಂಡಿದೆ. ಈ ನೃತ್ಯ ಈಗ ನಿಮ್ಮ ಮುಂದೆ. ನಂತಿಹಿ ರಾಗತ್ತದ ನಂ ತಕ ರಾಗತ್ತ ತಾಹತ್ತ ತಕ ದಿಮ್ಮಿ ದಿಮ್ಮಿದ ಜನು ತತ್ತದ ನಂ ತಿಹಿ ರಾಗತ್ತದ ನಂ ತಕ ರಾಗತ್ತ ತಾಹತ್ತ ತಕ ದಿಮ್ಮಿ ದಿಮ್ಮಿದ ಜನು ತತ್ತದ ನಂ ತಿಹಿ ತಾಹತ್ತದ ನಂ ತಕ ತಾಹತ್ತ ತಾಹತ್ತ ತಕ ದಿಮ್ಮಿ ದಿಮ್ಮಿದ ಜನು ತತ್ತದ ನಂ ತಿಹಿ ರಾಹತ್ತದ ನಂ ತಕ ರಾಹತ್ತ ತಾಹತ್ತ ತಕ ದಿಮ್ಮಿ ದಿಮ್ಮಿ ರಜ್ಜನು ತತ್ತದ ನಂ ತಿಹಿ ರಾಹತ್ತದ ನಂ ತಕ ತಾಹತ್ತ ತಾಹತ್ತ ತಕ ದಿಮ್ಮಿ ದಿಮ್ಮಿ ರಜ್ಜನು ವಿಲ್ಲಿ ನಗರತಿಲ್ ವಿಷ್ಣು ಚಿತ್ತರ್ಮಗಳಾಗ ವಂದ ತೀರ್ ಆಡಿ ಪೂರ್ಣ ವಿಲ್ಲಿ ನಗರತಿಲ್ ವಿಷ್ಣು ಚಿತ್ತರ್ಮಗಳಾಗ ವಂದ ತೀರ್ ಆಡಿ ಪೂರ್ಣ ರಿತ್ತಾರಿತ್ತಾರಿತ್ತ ಕೆಡತಕ ತುಳಸಿ ವನಂತ ನಿಲೇ ಜಂ ಜಂ ಜಗನ್ನಕ ಗುಪ್ಪುಂದ ತುಳಸಿ ವನಂತ ನಿಲೇ ಜಂ ಜಂ ತೊಂಕಿಡತಕ್ಕೆ ತೊಂಕಿಡತಕ್ಕೆ ತೊಂಗಡು ತೊಂ ತೊಂಕಿಡತಕ್ಕೆ ತೊಣಕಿಡಕಿಡತಕ್ಕೆ ತೊಂಕಿಡತಕ್ಕೆ ತೊಂಕಿಡತಕ್ಕೆ ತೊಂಗು ತೊಂ ತೊಂಕಿಡತಕ್ಕೆ ತೊಣಕಿಡಕಿಡ ಶುಕ್ರವಾರಮವತಾರಮಾಗಿಯ ಶುಕ್ರವಾರಮವತಾರಮಾಗಿಯ ದಕ್ಕಿಡುತ್ತಕ್ಕೆ ದರಿಗಿಡುತ್ತಕ್ಕೆ ದರಿಗಿಡು ಶಂಕ ಮೇಂದಿಯ ದಿಕ್ಕಿಡುತ್ತಕ್ಕೆ ದಿರಿಗಿಡುತ್ತಕ್ಕೆ ದಿರಿಗಿಡು ದಿಗ್ಗಿರಿ ಅಣಿಂದ ತೊಂಕಿಡತಕ್ಕೆ ತೊಣಕಿಡತಕ್ಕೆ ತೊಂಗಡು ಜ್ಯೋತಿ ಜ್ಞಾನ ಮಾರ್ ನಂಕಿಡತಕ್ಕೆ ನನಕಿಡತಕ್ಕೆ ನಂಗ್ ನಾಮ ಮಾಯಿರಂ ನಾಮ ಮಾಯಿರಂ ವಟ್ಟ ಪತ್ರ ಶಯನಕ್ಕ ಚೂಡಿ ಕೊಡುತ್ತ 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 ಪೂಮಗಳಾಗಿಯ ಕೋದೆ ಕೌತುವಂ ವಟ್ಟ ಪತ್ರ ಶಯನಕ್ಕ ಚೂಡಿ ಕೊಡುತ್ತ ಪೂಮಗಳಾಗಿಯ ಕೋದೆ ಕೌತುವಂ ತತ್ತರಿತ್ತರಿತ್ತ ಗಿನ್ನರಿತ್ತರಿತ್ತರಿಕ್ಕುಂತ ತತ್ತರಿತ್ತರಿಕ್ಕುದರಿ ತಕ್ಕುದೆ ಕೋದ ಕಿಟ್ಟ ತೊಂಕಿಟ ಕಿಡದ ಕಿಡನ್ ಡಂಗಿ ಕಿಡದ ಕದೆ ಕೂತ ತತ್ತ ಮುಂದಿನ ನಾಲ್ಕನೇ ನೃತ್ಯ ಆಂಡಾಳ ಕೌತ್ವಂ. ಇದು ಈಗಾಗಲೇ ಮುಗಿದಿದೆ. ನಾರಾಯಣ ಹರಿ ಗೋವಿಂದ, ಇದು ನಾರಾಯಣನ ಮೇಲೆ ಇರುವಂಥ ಒಂದು ಸ್ತುತಿ. ಈ ನೃತ್ಯ ಆದ ನಂತರ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ಕಾರ್ಯಕ್ರಮ ಮುಂದುವರಿಯಲಿದೆ. ನಾರಾಯಣ ಹರಿ ಗೋವಿಂದ
Oh.
ಈಗ ತಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ಕನ್ನಡದ ನೃತ್ಯ ರೂಪಕ. ಇದನ್ನು ರಚಿಸಿದವರು ಕವಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್, ನೃತ್ಯ ನಿರ್ದೇಶನ ವಿದುಷಿ ಲತಾ ಲಕ್ಷ್ಮೀಶ್, ನಿರೂಪಣೆ ಶ್ರೀ ಲಕ್ಷ್ಮೀಶ್ ಹೆಗಡೆ, ಇದನ್ನು ಅಭಿನಯಿಸ್ತಾ ಇರುವ ಕಲಾವಿದರು ಸಂಯೋಗ ಕಲಾಶಾಲೆ ಸುಂಕದಕಟ್ಟೆ ಈ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳು. ಈಗ ನಿಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಇದು ಭೂಮಿಗೆ ಭಗವಂತ ಇಳಿದು ಬಂದ ಒಂದು ಪುಣ್ಯ ಕಥನವಾಗಿದೆ. ಸಪ್ತಗಿರಿ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನು ನೆಲೆಸಿರುವ ಮುನ್ನ ನಡೆದ ಅನೇಕ ಘಟನಾವಳಿಗಳ ಕಥಾ ಅಂದರ. ಮುದವಹಿರಹಿ ಹೊರಟೆ ಬಿಟ್ಟನು
ಸತ್ಯಲೋಕದಲ್ಲಿ ಶಾರದೆಯೊಂದಿಗೆ ಬ್ರಹ್ಮನು ಸತ್ಯಲೋಕದಲ್ಲಿ ಶಾರದೆಯೊಂದಿಗೆ ಬ್ರಹ್ಮನು ಸಾಧ ಸರಿ ಸಾನಿರಪಮರಿ ಕಥಿಕು ಕಥಕ
ಜಟಾಧರ ಜಟಾಧರ ಚಂದ್ರಶೇಖರ ಗೌರೀಶ ಶಾಪವನೀಯುತ ಗಮಿಸಿದನು ಲಿಂಗವ ಸರ್ವರು ಪೂಜಿಸಲೆನ್ನುತ ಶಾಪವನೀಯುತ ಗಮಿಸಿದನು ಶಾಪವನೀಯುತ ಗಮಿಸಿದನು ಶಾಪವನೀಯುತ ಗಮಿಸಿದನು ಪಕ್ಷಪಾತಿಯಾದ ವಿಷ್ಣುವನ್ನು ತೊರೆದ ಲಕ್ಷ್ಮಿಯು ಭೂಲೋಕದ ಕರವೀರಪುರಕ್ಕೆ ಬಂದು ತಪಸ್ಸನ್ನಾಚರಿಸುವಾಗ ಅಲ್ಲಿಗೆ ನಾರದರ ಆಗಮನವಾಗುತ್ತದೆ. ಮಹಾಲಕ್ಷ್ಮಿ
ನಿನ್ನನ್ನ ಅಗಲಿದ ವಿಷ್ಣುವು ನಿನ್ನನ್ನು ಹುಡುಕುತ್ತ ಭೂಲೋಕಕ್ಕೆ ಬಂದು ಭೂಸ್ಪರ್ಶವಾಗುತ್ತಿದ್ದಂತೆ ಮಾನವ ಸಹಜವಾದ ಗುಣಗಳಿಂದ ಹಸಿವು ಬಾಯಾರಿಕೆಯಿಂದ ಬಳಲಿ ದಕ್ಷಿಣ ಭಾರತದ ಚೋಳ ದೇಶದಲ್ಲಿ ನೆಲೆಸಿದ್ದಾನೆ ಎಂದು ನಾರದರು ಲಕ್ಷ್ಮಿಗೆ ಹೇಳುತ್ತಾರೆ. ಆಗ ಲಕ್ಷ್ಮಿಯು ಶ್ರೀಹರಿಯನ್ನು ಹುಡುಕುವುದಕ್ಕಾಗಿ ಬ್ರಹ್ಮ ರುದ್ರರನ್ನು ಹಸು ಕರುಗಳನ್ನಾಗಿ ಮಾಡಿ ಚೋಳ ದೇಶಕ್ಕೆ ಕಳುಹಿಸಿದಳು. ಆ ಹಸುವು ಶ್ರೀಹರಿಯು ವಾಸವಾಗಿದ್ದ ಹುತ್ತವನ್ನು ಕಂಡುಹಿಡಿದು ಪ್ರತಿದಿನವೂ ಅದಕ್ಕೆ ಹಾಲೆರೆಯ ತೊಡಗಿತು. ಒಂದು ದಿನ ಆಕಾಶರಾಯ ಧರಣಿದೇವಿ ದಂಪತಿಗಳಿಗೆ ಬಹುಕಾಲ ಮಕ್ಕಳಿರುವುದಿಲ್ಲ. ಅದಕ್ಕಾಗಿ ಯಜ್ಞವೊಂದಕ್ಕೆ ಭೂಶೋಧನೆಯನ್ನು ಮಾಡುತ್ತಾ ಇರುವಾಗ
ಕಮಲ ಪುಷ್ಪವೊಂದರ ಮಧ್ಯೆ ಮಲಗಿರುವ ಹೆಣ್ಣು ಮಗು ಅವರಿಗೆ ಗೋಚರಿಸುತ್ತದೆ. ಪದ್ಮದಲ್ಲಿ ದೊರೆತ ಆ ಮಗುವಿಗೆ ಪದ್ಮಾವತಿ ಎಂದು ನಾಮಕರಣ ಮಾಡುತ್ತಾರೆ. ಪದ್ಮಾವತಿ ಬೆಳೆದು ಪ್ರಾಯಪ್ರಬುದ್ಧಳಾಗಿ ತನ್ನ ಗೆಳತಿಯರೊಂದಿಗೆ ವನ ವಿಹಾರಕ್ಕೆಂದು ಹೊರಡುತ್ತಾಳೆ. ಝಂ ಝಂ ತತ್ತಾಂ ತಕ ಝಂ ತತ್ತಿ ಝಂ ಝಂ ತತ್ತಾಂ ಕಿಡತಕ ತಕ ಝಂ ತತ್ತಿ ಝಂ ಝಂ ತತ್ತಾಂ ತರಿಕಡತಕ ತಕ ಝಂ ತತ್ತಿ ಕಿಡತಕ ಝಂ ಝಂ ತತ್ತಾಂ ತಕ ತರಿಕಡತಕ ಝಂ ಝಂ ತತ್ತಿ ಝಂ ಝಂ ತತ್ತಕ ಝಂ ತತ್ ಝಂ ತ ಝಂ ತರಿಕಡತಕ ಝಂ ತತ್ತ ಝಂ ಬೇಸಗೆ ಬೀಸಿಲೇರಿ ಕಾದಿದೆಯೆಂದು ವಾರಿಜಾಕ್ಷಿಯರೊಂದಿಗೆ ಸೇರಿ ಕಾನನದ ಕಾಸಾರದಿ ಮುಳುಗದ್ದು ನೀರ ಕೇಳಿಯ ನಾಡುತ್ತ ತಣಿದು ಮೈ ಸಂಚರಿಸಿ ಗಿಣಿ ಹಂಸ ಕೋಕಿಲೆ ನವಿಲು ನಾಟ್ಯವ ಕಂಡು ಕುಣಿದಾಡಿದರು ಸುಖದಿ ಬಳ್ಳಿಯ ಕೊಯ್ದು ಚಲ್ವ ತುರುಬಿ ಗಿಟ್ಟರು ಚಲ್ಲಿದರಂಚೆ ಹೂವಲ್ಲ ಸಂಗ್ರಹಿಸುತ್ತಮೆಲ್ಲಗೆ ನಡೆ ತಂದರು ಮೆಲ್ಲಗೆ ನಡೆ ತಂದರು ಮೆಲ್ಲಗೆ ನದ ಮಧ್ಯದೊಳು ವಾಯು ತುರಗವನೇರಿ ಶ್ರೀನಿವಾಸನು ಬೇಟೆಯಾಡುತ್ತ ಬರಲು ಕಾನನದ ಮಧ್ಯದೊಳು ವಾಯು ತುರಗವನೇರಿ ಶ್ರೀನಿವಾಸನು ಬೇಟೆಯಾಡುತ್ತ ಬರಲು ಆನೆಗಳ ಹಿಂಡು ಭಯದಿಂದ ಗೀಳಿಡುತ್ತಿರಲು ಆನೆಗಳ ಹಿಂಡು ಭಯದಿಂದ ಗೀಳಿಡುತ್ತಿರಲು ಮಾನಿನಿಯರೆಲ್ಲ ಕಳವಳದಿ ಚದುರಿರಲು ಮಾನಿನಿಯರೆಲ್ಲ ಕಳವಳದಿ ಚದುರಿರಲು
ಧರಿಸುವುದು ಜನ್ಮದಲ್ಲಿ ನಾರಾಯಣನನ್ನೇ ವಿವಾಹವಾಗಬೇಕೆಂದು ಬಯಸಿ ತಪಸ್ಸನ್ನು ಆಚರಿಸಿದ ವೇದವತಿ ಎಂಬ ರಾಜಕನ್ಯೆ ಈಗ ಪದ್ಮಾವತಿಯಾಗಿದ್ದಾಳೆ ಎಂಬುದನ್ನು ಅರಿತ ಶ್ರೀಮನ್ನಾರಾಯಣನು ಕೊರವಂಜಿ ವೇಷವನ್ನು ಧರಿಸಿ ಪದ್ಮಾವತಿಯ ಒಲಿಸಿಕೊಳ್ಳಲು ಒಂದು ನಾಟಕದ ಸನ್ನಿವೇಶವನ್ನು ಸೃಷ್ಟಿಸಲು ಅಲ್ಲಿಗೆ ಹೊರಡುತ್ತಾನೆ. ಹಾ
ಕೊರವಂಜಿ ವೇಷವ ಧರಿಸಿ ಸೀರೆ ಸೆರೆಗು ಕುಪ್ಪಸ ಮೇಲೆ ಸರಿಸಿ ಹೊನ್ನ ಸರವ ಇಟ್ಟು ಕುಂಕುಮ ವಿರಿಸಿ ವೀಳ್ಯ ಸುರುಳಿ ಬಯೊಳಗೆ ಚಪರಿಸಿ ಕೂಗಿ ಕರೆಯುತ್ತ ಬಂದಳು ಕಣಿಕೋಲಿ ನರಸಿ ಕೋಲಿ ನರಸಿ ಕೋಲಿ ನರಸಿ ಮೊಗವೇಕೆ ಬಾಡಿದೆ ಮೌನವೇನು ಸಿರೆ ಮಗಳೇ ಇದುವೇ ಸಮಯದಿ ಮಧುವೆ ಓದಗ ಬೇಕೆಂಬುದ ನರಿತಿಹೇ ಮನದಾಸೆ ಮುದದಿಯೇಪೇಳಿದರೆ ನಾನದಕ್ಕೆ Thank you.
ಕಾಕನು ಚಿನುಮಯನ ತೆರ ಸುಂದರ ಮನದಿ ಪದುಮಾವತಿಯ ಬಯಸಿಹ ಪ್ರಣಯವಾರಿಧಿ ಚಂದಿರ ಮೊದಲ ಹೆಂಡತಿ ಗಿಲ್ಲ ಸಂಗತಿ ವಧುವ ನೀವುದು ಕರುಣದಿ ಪದುಮ ನೇತ್ರಯ ಪಡೆವ ಭಾಗ್ಯವನ್ನೊದಗಿಸಿಹ ಸ್ಮರಿಸಲಾ ಕ್ಷಣ ಬಂದು ಪ
ಪದಿನಾಲ್ಕು ಲಕ್ಷ ರಾಘವ ವರಹಗಳಂ ಈಯಲು ಪರಮೇಷ್ಠಿ ರುದ್ರರಶ್ವತ್ಥ ಸಾಕ್ಷಿಯನ್ನಿತ್ತು ವರವಿಳಂಬಿಯ ವಿಶಾಖದ ಶುದ್ಧ ಸಪ್ತಮಿಗೆ ಬರೆದು ಋಣಪತ್ರಮಂ ಕಲಿಯ ಸಾವಿರ ವರ್ಷದೊಳಗೆ ತೀರ್ಚುವೆನ್ ಎಂದನು ತೀರ್ಚುವೆನ್ ಎಂದನು ತೀರ್ಚುವೆನ್ ಎಂದನು ಶ್ರೀನಿವಾಸ ಕಲ್ಯಾಣದ ಶುಭ ಮುಹೂರ್ತ ಸಮೀಪಿಸುತ್ತಿದೆ. ಶ್ರೀಮನ್ನಾರಾಯಣನನ್ನು ಹುಡುಕುತ್ತಿದ್ದ ಲಕ್ಷ್ಮೀದೇವಿಯು ಕರವೀರಪುರದಿಂದ ತೊಂಡದೇಶಕ್ಕೆ ಆಗಮಿಸಿ ಶ್ರೀನಿವಾಸನ ಚರಣ ಕಮಲದಲ್ಲಿ ನೆಲೆಸಿದ್ದಾಳೆ. ಶ್ರೀಪಾದ ಸೇವೆಯನ್ನು ಬಯಸಿ ಬಂದ ಪದ್ಮಾವತಿಯು ಅಲಮೇಲು ಮಂದಿರದಲ್ಲಿ ನೆಲೆಯಾಗಿದ್ದಾಳೆ. ವರಮಾತೆ ಬಕುಳಾದೇವಿಯು ಹೂಮಾಲೆ ತಾನಾಗಿ ಶ್ರೀನಿವಾಸನ ಕೊರಳನ್ನು ಅಲಂಕರಿಸಿದ್ದಾಳೆ. ತಿರುಮಲೆಯು ಭೂಲೋಕ ವೈಕುಂಠವೆನಿಸಿ ಬರುವ ಭಕ್ತರ ಕೋರಿಕೆಯನ್ನು ಆಲಿಸಿ ಶರಣೆಂದು ಬಂದ ಭಕ್ತರನ್ನು ಉದ್ಧರಿಸುತ್ತಾ ಮೆರೆಯುತಿಹನು ವೆಂಕಟೇಶ ಶ್ರೀನಿವಾಸ ಲಕ್ಷ್ಮೀಶ
ಸಂಕೇತಮೀಧದಿ ಬಲದ ಹಸ್ತದಿ